ಮಾರ್ಟಿನ್ ಟೀಸರ್ ನೋಡಿದವರೆಲ್ಲ ವಾ ಏನಿದು ಈ ಥರ ಇದೆ ಅಂತ ಅಂದ್ಕೊಂಡಿರ್ತಾರಂತ ಗೊತ್ತು ನಾನು ಕೂಡ ಹಾಗೆ ಅಂದ್ಕೊಂಡೆ ಒಂದು ವರ್ಷ ಮುಂಚೆನೇ ರಿಲೀಸ್ ಆಗಬೇಕಾದ ಸಿನ್ಮಾ ಒಂದು ವರ್ಷ ಟೈಮ್ನ ತೊಗೊಂಡು ಈ ಲೆವೆಲಲ್ಲಿ ಟೀಸರ್ನ ಬಿಟ್ಟಿದ್ದಾರೆ ಅಂದರೆ ಯಾವ ರೀತಿ ಎಫರ್ಟ್ ಹಾಕಿದ್ದಾರೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕು ಟೀಸರ್ ಮಾತ್ರ ಅಡ್ವಾನ್ಸ್ ಲೆವೆಲಲ್ಲಿದೆ ಇನ್ನು ಈ ಸಿನಿಮಾದ ಟೀಸರ್ ರಿಲೀಸ್ ಆದ ಎರಡೇ ಅವರಲ್ಲಿ ಎರಡು ಥಿಯರಿಗಳು ಬಂದಿದ್ದಾವೆ ಎರಡು ಥಿಯರಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಟೋರಿ ಲೀಕ್ ಆಗಿರಬಹುದು ಅಥವಾ ರೂಮರ್ಸು ಕೂಡ ಆಗಿರ್ಬೋದು ಸ್ಪಾಯ್ಲರ್ ವಾರ್ನಿಂಗ್ನ ಈಗಲೇ ಕೊಟ್ಬಿಡ್ತಾ ಇದ್ದೀನಿ ವಾರ್ನಿಂಗ್ ಮುಂದಕ್ಕೆ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬ್ರೇಕ್ ಟೌನ್ ಕಡೆ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಶುರು ಮಾಡೋಣ ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಇರೋ ವಿಷಯನ ಸ್ವಲ್ಪ ಟೈಮಲ್ಲಿ ಅಡ್ಜಸ್ಟ್ ಮಾಡಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಅಡ್ಜಸ್ಟ್ ಏನು ಬೇಡ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ ಜಾಸ್ತಿ ಎಳೆದು ಲ್ಯಾಗ್ ಮಾಡೋದೇನು ಬೇಕಾಗಿಲ್ಲ ಅವ್ರ ಮಾತು ನಮಗೆ ಸಾಧ್ಯನಾ ಆಮೇಲೆ ಸಾಧ್ಯ ಧ್ರುವ ಸರ್ಜಾ ಎರಡು ನೀವು ನೋಡಬಹುದು ಅಬ್ಸರ್ವ್ ಮಾಡಿದ್ರೆ ಒಂದು ಪಾಕಿಸ್ತಾನ್ ಜೈಲ್ ಒಳಗಡೆ ಧ್ರುವ ಸರ್ಜಾ ಅರೆಸ್ಟ್ ಮಾಡಿಟ್ಟಿರ್ತಾರೆ ಇನ್ನೊಂದು ಇಂಡಿಯನ್ ಸೀಕ್ರೆಟ್ ಆಗಿ ವರ್ಕ್ ನೀವು ಅಬ್ಸರ್ವ್ ಮಾಡಬಹುದು ಸೊ ಇಲ್ಲಿ ಧ್ರುವ ಅವರು ಡಬಲ್ ಆಕ್ಟಿಂಗ್ ಆಗಿರಬಹುದು ಅಂತ ಇಲ್ಲ ಎರಡು ಶೇಡ್ ಗಳಲ್ಲಿ ಕಾಣಿಸ್ಕೋಬಹುದು ಒಂದು ಸೀಕ್ರೆಟ್ ಮಿಷಿನ್ ಮೇಲೆ ಪಾಕಿಸ್ತಾನ್ ಹೋಗಿ ಅಲ್ಲಿ ಅವರು ಅರೆಸ್ಟ್ ಆಗಿರಬಹುದು ಇದು ಜಸ್ಟ್ ರೂಮರ್ ಅಷ್ಟೇ ಫ್ಲಾಟ್ ತೆರೆ ಇನ್ನೂ ಒಂದಿದೆ ಅದನ್ನು ಕೂಡ ರಿವೀಲ್ಡ್ ಮಾಡ್ತೀನಿ ಟೀಸರ್ ನೋಡ್ತಾ ನೋಡ್ತಾ ಸಡನ್ನಾಗಿ ಅವನೀಶ್ ನೋಡ್ಬಿಟ್ಟೆ ಅವಿನೀಶ್ ಯಾರಿದು ಅವನೀಶ್ ಅಂತ ಅನ್ಕೋಬೋದು ಹಿ ಬೇಡ ಅವನೀಶ್ ಅಂತ ಹೇಳಿದ್ರೆ ಸಾಕು ಮುಂದಕ್ಕೆ ಏನು ಹೇಳೋದು ಬೇಡ ಸೊ ಸಿನಿಮಾದಲ್ಲಿ ಅದು ಇದೆ ಅಂತ ಆಯಿತು ಅವನೀಶ್ ಅವರ ಟ್ಯಾಟರ್ ನೋಡ್ತಿದ್ದಂಗೆ ರೋಲೆಕ್ಸ್ ನೆನಪಾಗೋಯಿತು ಎಲ್ಲಿ ರೋಲೆಕ್ಸ್ ಕೂಡ ಸಿನಿಮಾದಲ್ಲಿ ಎಂಟ್ರಿ ಎಂಟ್ರಿ ಕೊಟ್ಬಿಡ್ತಾರಂತ ಅನ್ಸ್ಬಿಟ್ಟಿತ್ತು ಇರಲಿ ಇರಲಿ ಮುಂದು ಧ್ರುವ ಸರ್ಜವರು ಡಬಲ್ ಆ್ಯಕ್ಟಿಂಗ್ ಆಗಿ ಬರಬಹುದು ಅಂತ ಈಗ ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೂಡ ಕೊಟ್ಟೆ ಇದು ಜಸ್ಟ್ ಒನ್ ಥಿಯರಿ ಇನ್ನೊಂದು ಥಿಯರಿ ಕಡೆ ಬರೋದಾದರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಟೆನ್ ಅಂತ ಒಂದು ದೊಡ್ಡ ಕ್ರಿಮಿನಲ್ ಇರ್ತಾನೆ ಪಾಕಿಸ್ತಾನಲ್ಲಿ ಅವರು ಔದ್ಕೊಂಡಿರ್ಬೋದು ಸೊ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಧ್ರುವ ಸರ್ಜಾ ಅವರು ಸೀಕ್ರೆಟ್ ಏಜೆಂಟಾಗಿ ಹೋಗಿ ಅಲ್ಲಿ ತಗ್ಲಾಕೋತಾರೆ ಅಂತ ಒಂದು ಫ್ಲಾಡ್ ಥಿಯರಿ ಕೂಡ ಹೇಳ್ತಾ ಇದೆ ಇದು ಜಸ್ಟ್ ರೋಮರ್ ಅಷ್ಟೇ ಇದೇ ಕೂಡ ಆಗಿರಬಹುದು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ನೋಡೋಣ ಇದು ಜಸ್ಟ್ ಆಗಿ ಇಟ್ಕೊಳೋಣ ರೆಡಿಟ್ ಸೋರ್ಸ್ ಇಂದ ಬಂದಿರುವಂಥದ್ದು ಈ ಟೀಸರ್ ಅಲ್ಲಿ ಕ್ರಿಮಿನಲ್ ಬಗ್ಗೆ ಯಾರು ರಿವೀಲ್ ಮಾಡಿಲ್ಲ ಸೊ ಟ್ರೈಲರ್ ಅಲ್ಲಿ ಏನಾದರೂ ಅದ್ರ ಬಗ್ಗೆ ಗೊತ್ತಾಗಬಹುದೇನೋ ಅಥವಾ ಮಾರ್ಟೆನ್ ಅನ್ನೋ ಕ್ರಿಮಿನಲ್ ಧ್ರುವ ಅವರೇ ಆಗಿರಬಹುದು ಡಬಲ್ ಆ್ಯಕ್ಟಿಂಗಲ್ಲಿ ಅಲ್ಲಿ ಆಗಿದ್ರೆ ಒಬ್ಬ ಮಾರ್ಟೇನು ಇನ್ನೊಬ್ಬ ಇಂಡಿಯನು ಎಕ್ಸ್ಪೆಷಲಿ ಕಾರ್ ಸೀನ್ ಬಗ್ಗೆ ಒಂದು ದೃಢವಾದ ನಿರ್ಧಾರ ತಗೊಳ್ಳೇಬೇಕು ಈಗ ಏನಾದರೂ ಒಡ್ವಾನ್ಸ್ ಡ್ರೋನ್ಗಳನ್ನ ಯೂಸ್ ಮಾಡಿ ಕ್ಯಾಮ್ರಾ ವರ್ಕಲ್ಲಿ ಯಾವ ರೀತಿ ಶೂಟ್ ಮಾಡಿದ್ದಾರೆ ಅಂದರೆ ನೀವು ಟೀಸರ್ನ ನೋಡಿದರೆ ವಾವ್ ಅನ್ನೋ ರೇಂಜ್ಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಇದ್ರ ಜೊತೆಗೆ ಸ್ವಲ್ಪ ಹಂಗೆ ಕಣ್ಣಾಡ್ಸ್ತಾ ಅಣಸ್ತಾ ಅನಿಸ್ತಾ ಗೊತ್ತಾಯ್ತು ಜೈಲ್ ಒಳಗಡೆ ಒಂದು ಮಾನ್ಸ್ಟರ್ ಜೊತೆ ಫೈಟ್ ಮಾಡ್ತಾರೆ ಧ್ರುವರ್ ಸರ್ಜ್ ಅವರ ಬಾಡಿ ಲಿಟ್ರಲಿ ಸ್ವಲ್ಪ ಟಯರ್ಡ್ ಆಗಿದೆ ಇವುಗಳ ಮಧ್ಯೆ ಲವ್ ಸ್ವಲ್ಪ ರೊಮ್ಯಾನ್ಸ್ ಇವೆಲ್ಲ ಇದ್ರೆ ಚೆನ್ನಾಗಿರೋದು ಇಲ್ಲಿ ಸ್ವಲ್ಪ ಫುಲ್ ಆಕ್ಷನ್ ಆಗಿರೋದ್ರಿಂದ ಲವ್ ಗೆ ಒಂದು ಪರ್ಸೆಂಟ್ ಏನೋ ಕೊಟ್ಬಿಟ್ಟು ಹೀರೋಯಿನ್ ಸಿಕ್ ಅಂತ ತೋರಿಸ್ಬಿಟ್ಟಿದ್ದಾರೆ ಇದೊಂದು ಆಕ್ಷನ್ ಸಿನಿಮಾ ಆಗಿರೋದ್ರಿಂದ ಲವ್ ರೊಮ್ಯಾನ್ಸ್ ಅವಕ್ಕೆಲ್ಲ ಜಾಗ ಇರಲ್ಲ ಅನ್ಕೋತೀನಿ ಸ್ವಲ್ಪ ಐಟಮ್ ಇರಬಹುದು ಅಂತ ಪಕ್ಕಾ ಅನ್ಕೋತಿನಿ ಆಕ್ಚುಲಿ ಚೆನ್ನಾಗಿದೆ ಅವನೀಶ್ ಅವರು ಇದ್ದಾರೆ ಅಂದರೆ ಅಲ್ಲಿ ಏನಾದರೂ ಇರಬೇಕು ಸಿನಿಮಾದ ವೇಸ್ಟಿಂಗ್ ಕಡೆ ಬರೋದಾದ್ರೆ ಈ ಸಿನಿಮಾದಲ್ಲಿ ಟ್ಯಾಂಕರ್ ಹಾಗೇನೇ ಕನ್ನ ಯಾವ ಕಾರಣಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ನನಗಂತೂ ಟೀಸರಲ್ಲಿ ಗೊತ್ತಾಗಲಿಲ್ಲ ಟ್ರೈಲರ್ ಬಂದ ಮೇಲೆ ಕೂಡ ಗೊತ್ತಾಗ್ಬೋದು ಸಪೋಸ್ ಏನಾದರೂ ಬಾರ್ಡ್ರ ಹತ್ರ ಒಂದು ದೊಡ್ಡ ಫೈಟ್ ಏನಾದರೂ ಇದ್ರೆ ಟ್ಯಾಂಕರ್ಗಳು ಮಿಷಿನ್ಸ್ಗಳು ಯೂಸ್ ಆಗೋದು ಸಾಧ್ಯತೆ ಕಂಡು ಬರುತ್ತೆ ಅಕಸ್ಮಾತ್ ಏನೂ ಇಲ್ಲ ಪೊಗ್ಗರು ಸಿನಿಮಾದಲ್ಲಿ ಲಾಸ್ಟಲ್ಲಿ ಮೂರು ಕೋಟಿ ವೇಸ್ಟ್ ಮಾಡ್ದಂಗೆ ಇಲ್ಲೂ ಸಿನಿಮಾದಲ್ಲಿ ಟ್ಯಾಂಕರ್ಗಳು ಮಿಷಿನ್ ಗನ್ಗಳನ್ನ ತರಿಸ್ಬಿಟ್ಟು ತಿರ್ಗಿ ಇದರಲ್ಲಿ ಏನಾದ್ರು ವೇಸ್ಟ್ ಗಿಷ್ಟು ಮಾಡಿಬಿಟ್ಟಿದ್ರೆ ಸಿನಿಮಾ ಓಡ್ಬೋದು ಏನು ಮಾಡೋಕ್ಕಾಗಲ್ಲ ದುಡ್ಡಿದೆ ಅಂತ ಆ ಥರ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೊಂದು ಪ್ರಾಪರ್ ರೀಸನ್ ಇದ್ರೆ ಸಿನಿಮಾದಲ್ಲಿ ದಮ್ ತೊಗೊಂಡು ಸ್ವಲ್ಪ ಪಿಕಪ್ ಸಿಗ್ಬೋದು ಧ್ರುವ ಸರ್ಜ್ ಅವ್ರನ್ನ ಅರೆಸ್ಟ್ ಮಾಡಿ ಪಾಕಿಸ್ತಾನ್ ಜೈಲು ಒಳಗಡೆ ಕರ್ಕೊಂಡೋಗಿ ಎಂಟ್ರಿ ಕೊಡಿಸ್ತಿರ್ಬೇಕಾದ್ರೆ ಲಿಟ್ರಲಿ ನನಗೆ ಸ್ವಲ್ಪ ಏನೋ ಒಂದು ನೆನಪಾಯಿತು ಇನ್ನು ಟೀಸರ್ ಲಾಸ್ಟ್ ಹೆಂಡಿಂಗ್ ಅಲ್ಲಿ ನೀವು ನೋಡೋದಾದ್ರೆ ಧ್ರುವ ಅವರು ಸ್ವಲ್ಪ ಕ್ರೇಜಿ ಆಗಿರೋದನ್ನ ನೋಡ್ತೀರಾ ಸೊ ಲಿಟ್ರಲಿ ನನಗೆ ಅಲ್ಲಿ ಸ್ವಲ್ಪ ಡೌಟ್ ಬಂತು ಧ್ರುವ ಸರ್ಜ್ ಅವರು ಡಬಲ್ ಆಕ್ಟಿಂಗ್ ಇರಬಹುದು ಅಂತ ಅನಿಸ್ತಿದೆ ಇದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಿರಬಹುದು ಅನ್ನೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಒಳ್ಳೆಯದು ಮಾಡಲ್ಲ ಅಂತ ಹೇಳಿ ಇಷ್ಟನ್ ಬಿಟ್ರೆ ಟೀಸರ್ ಅಲ್ಲಿ ಅಂತ ದೊಡ್ಡದಾಗಿ ಕೆದುವಂಥದ್ದು ಸೀಕ್ರೆಟ್ ಏನ್ ಸಿಕ್ಲಿಲ್ಲ ನನ್ಗೆ ನೀವೇನಾದರೂ ನೋಡಿ ಅದನ್ನ ಮಿಸ್ ಮಾಡಿಬಿಟ್ಟಿದ್ರೆ ನಾನು ದಯವಿಟ್ಟು ಅದನ್ನ ಕ್ಷಮಿಸಿ ಅಂತ ಹೇಳಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನು ತಿಳಿಸಿದ್ರೆ ಟ್ರೈಲರ್ ಜೊತೆ ಆ್ಯಡ್ ಮಾಡ್ಕೊಂಡು ಅದನ್ನು ನಿಮಗೆ ತಿಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೀಪ್ ವಾಚಿಂಗ್ ಬಾಯ್